ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಬಿಟ್ಟು ಉಳಿದ ದಿನ ಬೆಳಗಾನೂರಿನ ಬೀದಿಗಳಲ್ಲಿ ಶಾಲಾ ಡ್ರಮ್ ಸೆಟ್ಗಳ ಶಬ್ದ ಕೇಳಿದರೆ ಜನ ಮನೆಯಲ್ಲೇ ಕೂತು ಹೇಳುತ್ತಿದ್ದರು, ಬಸವೇಶ್ವರ ಶಾಲೆ ಖೋಖೋ ಆಟದಲ್ಲಿ ಗೆದ್ದಿರಬೇಕು ಎಂದು. ಅಷ್ಟು ಹೆಸರುವಾಸಿಯಾದ ಬೆಳಗಾನೂರಿನ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಮಹಾದೇವಪ್ಪನವರು ಇವರು ವಿಸಿಲ್ ಹಿಡಿದು ಕ್ರೀಡಾಂಗಣಕ್ಕೆ ಇಳಿದರೆ ಎದುರಾಳಿ ತಂಡದ ಆಟಗಾರರ ಎದೆಯಲ್ಲಿ ಡವಡವ ಶುರುವಾಗುತ್ತಿತ್ತು. ಇವರ ತೀರ್ಪು ಒಲಿಂಪಿಕ್ ಕ್ರೀಡೆಯ ನಿರ್ಣಾಯಕರಂತೆ ನಿಖರವಾಗಿತ್ತು. ಅಲ್ಲಿ ನೋಡು ಇಲ್ಲಿ ನೋಡು, ಬೆಳಗಾನೂರು ಖೋಖೋ ನೋಡು, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಬೆಳಗಾನೂರು ಸೂಪರ್ ಸ್ಟಾರ್ ಎಂಬ ಘೋಷಣೆಗಳು ಬೆಳಗಾನೂರಿನ ಬೀದಿಗಳಲ್ಲಿ ಸಾಮಾನ್ಯವಾಗಿ ಕೇಳಿಬರುತ್ತಿದ್ದವು. ಅವರು ಕೇವಲ ಸಂಬಳಕ್ಕಾಗಿ ದುಡಿಯುವ ಶಿಕ್ಷಕರಾಗಿರದೆ ಶಾಲೆಯ ಅಭಿಮಾನಕ್ಕೆ ವಿದ್ಯಾರ್ಥಿಗಳ ಸಾಧನೆಯ ಸಲುವಾಗಿ ದುಡಿದ ಧೀಮಂತ ಶಿಕ್ಷಕ, ಕ್ರೀಡಾ ಲೋಕದ ಧ್ರುವತಾರೆ ಮಹಾದೇವಪ್ಪ. ದೈಹಿಕ ಶಿಕ್ಷಕರು ನಮ್ಮನ್ನ ಅಗಲಿ ಇಂದಿಗೆ 5 ವರ್ಷಗಳು ಕಳೆದರೂ ಅವರ ನೆನಪು ಅಜರಾಮರವಾಗಿದೆ. ಅವರ ಅಕಾಲಿಕ ಮೃತ್ಯುಗೆ ಬಲಿಯಾದಾಗ ಸೇರಿದ ಜನಸಾಗರ ನೋಡಿದರೆ ತೇರಿಲ್ಲದ ಜಾತ್ರೆ ನಡೆದಂತೆ ಕಂಡಿತ್ತು ಎಂದು ಪಟ್ಟಣದ ಕ್ರೀಡಾಪಟು ವೀರಭದ್ರ ಹೊಸಮನಿಯವರು ಅವರ ಅಮೂಲ್ಯ ಸೇವೆಯನ್ನ ಭಾಷಣದಲ್ಲಿ ನೆನೆದಿದ್ದಾರೆ. ಇದೇ ವೇಳೆ ದೈಹಿಕ ಶಿಕ್ಷಕ ಬಸವರಾಜ್ ಯಾತಗಿರಿ ಮಾತನಾಡಿ ಅವರ ಸೇವೆ ಎಷ್ಟು ಅಮೂಲ್ಯವಾಗಿತ್ತು ಎಂಬುದಕ್ಕೆ ಅವರು ವಿಧಿವಶವಾಗಿ 5 ವರ್ಷ ಕಳೆದರೂ ಇಷ್ಟು ಜನ ಸೇರಿ ಆಚರಿಸುವುದೇ ಸಾಕ್ಷಿ ಎಂದು ತಿಳಿಸಿದ್ದಾರೆ. ಬೆಳಗಾನೂರಿನ ಎಣ್ಣೆಕಟ್ಟೆಯ ಬಳಿ ನಡೆದ ಈ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಪಟ್ಟಣ ಮುಖಂಡರಾದ ಮಹಾಬಳೇಶ್ವರ ಹಡಪದ್, ಕೌನ್ಸಿಲರಾದ ಯಂಕಪ್ಪ ನಾಯಕ್, ಮುಖಂಡರಾದ ಶಿವಕುಮಾರ್ ಹಳ್ಳಳ್ಳಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಹಾಜರಿದ್ದರು.